युक्तियां अव्यक्त स्थितियन्नु माडिकोळ्ळुवदक्कागी बाबा तिळिसिद युक्तिगळु अव्यक्त स्थिति अच्छी लगती है या व्यक्त में आना अच्छा लगता है। अव्यक्त स्थितियली बरुवदक्के इष्ट आगुत्तो अथवा व्यक्तदल्लि इरुवदक्के इष्ट आगुत्तो। अव्यक्त स्थिति में आवाज है, आवाज से परे रहना चाहते हो, अव्यक्त स्थितियली शब्द इदेये, शब्ददिंद दूर इरलु बयस्तिरा। जब आप सभी आवाज से परे रहने का प्रयत्न करते हो, अच्छा भी लगता है, तो फिर बाप दादा को व्यक्त में क्यों बुलाते हो? तामिल्लरु शब्ददिंद दूर होगुवा प्रयत्न माड़ता इदिरे। शब्ददिंद दूर होगलिके निमगे इष्टनू इदे। हागादरे आ निशब्द वतनदल्ली इरुवंता तंदेगे ई व्यक्त लोकदल्ली याके करीतिरे? हर वक्त अव्यक्त स्थिति में रहे उसके लिए क्या पुरुषार्थ करना है? सिर्फ एक अक्षर बताओ जिस एक अक्षर से अव्यक्त स्थिति रहे। प्रति क्षणदल्लो अव्यक्त स्थितियली इरबेकादरे याव पुरुषार्थ माडबेको? अदक्कागी वंदो अक्षर तिळिसि। आ वंदो अक्षरद पुरुषार्थदिंद सदाकालक्कू अव्यक्त स्थितियल्लि इरबहुदागिदे। कौन सा एक अक्षर याद रखेंगे जो अव्यक्त स्थिति बन जाए? मनसा वाचा कर्मणा तीनों ही व्यक्त में होते अव्यक्त रहे, इसके लिए एक अक्षर बता। मन वचन कर्मदल्लि अव्यक्त स्थितिया अनुभव माडबेकादरे याव वंदो अक्षरवन्नो नेनपिट्को बेको? आत्म अभिमानी बनना। आगा मक्कलु हेलिद्रो आत्म अभिमानी आगुवदु अंत। आत्म अभिमानी अर्थात अव्यक्त स्थिति, लेकिन उस स्थिति के लिए याद क्या रखे, पुरुषार्थ क्या करें? आत्माभिमानी आगुवदु अंद्रेने अव्यक्त स्थिति। हागादरे आ अव्यक्त स्थितियल्ली इरुवदक्कागी एनन्न नेनपिट्कोबेको, याव पुरुषार्थ माडबेको? धीरे धीरे ऐसी स्थिति सभी की हो जाएगी। किसके अंदर में जो बात होगी वह पहले से ही आपको मालूम पड़ेगा। निधान के निम्मल्ले इंथा वंद स्थिति बरलिदे। अन्यरा मनसिनल्ले इरुवा यल्ला संकल्पगलो विषयगलो अवरना नोडिदा कूडलेने निमगे गुत्तागी बिड़तवे। इसलिए प्रैक्टिस करा रहे। ಮತ್ತೊಬ್ಬರ ಮನಸ್ಸಿನಲ್ಲಿ ಏನಿದೆ, ಅಂತರಾಳದಲ್ಲಿ ಏನಿದೆ ಅನ್ನೋದನ್ನು ಗುರುತಿಸುವಂಥ ಶಕ್ತಿ ನಿಮ್ಮಲ್ಲಿ ಬರಲಿದೆ, ಬರಬೇಕಾಗಿದೆ. ಅದಕ್ಕಾಗಿಯೇ ಬಾಬಾ ಈ ಥರದ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಹೆಚ್ಚಿನ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಸಲಹೆ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ಜಿತನಾ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ ಹೋಂಗೆ, ಕೋಯಿ ಮುಖ ಸೆ ಬೋಲೆ ನ ಬೋಲೆ, ಲೇಕಿನ್ ಉನ್ಕೆ ಅಂದರ್ ಕಾ ಭಾವ
पहले से ही जान लेंगे। ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ ಅಷ್ಟೇ ನಿಮಗೆ ಅನ್ಯರ ಮನಸ್ಸಲ್ಲಿ ಇರುವ ಭಾವನೆಗಳು ಅರ್ಥ ಆಗ್ತವೆ। ಅವರು ಬಾಯಿಯಿಂದ ಅದನ್ನು ಹೇಳಲಿ ಅಥವಾ ಬಿಡಲಿ ಆದರೆ ಅವರ ಸಂಕಲ್ಪಗಳು ಭಾವನೆಗಳು ನಿಮಗೆ ಅರ್ಥ ಆಗ್ತವೆ। ಐಸಾ ಸಮಯ ಆಯೇಗಾ इसलिए यह प्रैक्टिस कराते हैं। अंतः समय मुंदे बरलिदे अदक्कागिने बाबा निमगे अंत वंदु अभ्यास माडिस्ता इदारे। अव्यक्त स्थितियल्लि इद्दु जनरन्न गुर्तिसुवंत अभ्यास जनर भावनेगळन्न गुर्तिसुवंत अभ्यास ಅವರ ಸಂಕಲ್ಪಗಳನ್ನು ಗುರುತಿಸುವಂತ ಅಭ್ಯಾಸ ನೀವೀಗ ಮಾಡಬೇಕಾಗಿದೆ। ತೋ ಪಹಲಿ ಬಾತ್ ಪೂಚ್ ರಹೆ ಥೇ ಏಕ ಅಕ್ಷರ ಕೌನ್ ಸಾ ಯಾದ ರಖೆ ಅಪನೆ ಕೋ ಮೆಹಮಾನ್ ಸಮಜ್ನ। ಮತ್ತೆ ಬಾಬಾ ಪುನಃ ಕೇಳ್ತಾ ಇದ್ದಾರೆ ಯಾವ ಅಕ್ಷರವನ್ನು ನೆನ್ಪಿಟ್ಕೊಂಡ್ರೆ ಅವ್ಯಕ್ತ ಸ್ಥಿತಿಯ ಅನುಭವ ಸಹಜ ಆಗುವುದು। ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ ಅತಿಥಿ ಎಂಬ ಶಬ್ದ ನೆನ್ಪಿಟ್ಕೊಳ್ಳಿ, ನಿಮಗೆ ನೀವು ಅತಿಥಿ ಅಂತ ತಿಳ್ಕೊಳ್ಳಿ। ಅಗರ್ ಮೆಹಮಾನ್ ಸಮಝೆಂಗೆ ತೋ ಫಿರ್ ಜೋ ಅಂತಿಮ ಸಂಪೂರ್ಣ ಸ್ಥಿತಿ ಕಾ ವರ್ಣನ್ ಹೇ ವಹ ಇಸ್ ಮೆಹಮಾನ್ ಬನನೆ ಸೇ ಹೀ ಹೋಗಿ। ನಿಮಗೆ ನೀವು ಅತಿಥಿ ಅಂತ ತಿಳ್ಕೊಂಡಾಗ ನಿಮ್ಮ ಅಂತಿಮ ಸಂಪೂರ್ಣ ಸ್ಥಿತಿಯ ವರ್ಣನೆ ಏನಿದೆ ಅದು ಇದರ ಅಭ್ಯಾಸದಿಂದನೇ ಪ್ರತ್ಯಕ್ಷ ಆಗುವುದು। ಅಪನೆ ಕೋ ಮೆಹಮಾನ್ ಸಮಝೆಂಗೆ ತೋ ಫಿರ್ ವ್ಯಕ್ತ ಮೇ ಹೋತೆ ಭಿ ಅವ್ಯಕ್ತ ಮೇ ರಹೆಂಗೆ। ನಿಮಗೆ ನೀವು ಅತಿಥಿ ಅಂತ ತಿಳ್ಕೊಂಡಾಗ ನೀವು ವ್ಯಕ್ತದಲ್ಲಿ ಇದ್ದರೂ ಅವ್ಯಕ್ತ ಸ್ಥಿತಿಯಲ್ಲಿಯೇ ಇರ್ತೀರಿ। ಮೆಹಮಾನ್ ಕಾ ಕಿಸ್ಕೆ ಸಾಥ್ ಲಗಾವ್ ನಹೀ ಹೋತಾ ಹಮ್ ಇಸ್ ಶರೀರ್ ಮೇ ಭಿ ಮೆಹಮಾನ್ ಹೈ ಇಸ್ ಪುರಾನಿ ದುನಿಯಾ ಮೇ ಭಿ ಮೆಹಮಾನ್ ಹೈ। ಯಾರು ಅತಿಥಿ ಆಗಿರ್ತಾರೆ ಅವರಿಗೆ ಯಾರ ಮೇಲೆಯೂ ಸಹ ಎಳೆತ ಸೆಳೆತ ಮಮತ್ವ ಇರೋದಿಲ್ಲ। ಅದಕ್ಕಾಗಿ ತಿಳ್ಕೋಬೇಕು ನಾವು ಈ ಶರೀರದಲ್ಲಿ ಅತಿಥಿಯಾಗಿದ್ದೇವೆ, ಈ ಹಳೆ ಪ್ರಪಂಚದಲ್ಲಿ ನಾವು ಅತಿಥಿಯಾಗಿದ್ದೇವೆ। ಜಬ್ ಶರೀರ್ ಮೇ ಹೀ ಮೆಹಮಾನ್ ಹೇ ತೋ ಶರೀರ್ ಸೇ ಬಿ ಕ್ಯಾ ಲಗನ್ ರಖೆ ದೇಹನೇ ನನ್ನದಲ್ಲ, ದೇಹವೆಂಬ ಮನೆಯಲ್ಲಿ ನಾನು ಸ್ವಲ್ಪ ಸಮಯದ ಅತಿಥಿಯಾಗಿ ಬಂದಿದ್ದೇನೆ ಅಂತ ತಿಳ್ಕೊಂಡಾಗ ಶರೀರದ ಮೇಲೆ ಮಮತ್ವ ಯಾಕೆ ಬರ್ತದೆ? ಸಿರ್ಫ ಥೋಡೆ ಸಮಯಕ್ಕೆ ಲಿಯೇ ಯಹ ಶರೀರ್ ಕಾಮ್ ಮೇ ಲಾನಾ ಹೈ, ಸ್ವಲ್ಪ ಸಮಯಕ್ಕಾಗಿ ಮಾತ್ರ ಈ ಶರೀರದಿಂದ ನಾನು ಕೆಲಸ ಮಾಡಬೇಕಾಗಿದೆ, ಕೆಲಸ ತಗೋಬೇಕಾಗಿದೆ। ಯಹಾ ಮೆಹಮಾನ್ ಬನೆಂಗೆ ತೋ ಫಿರ್ ವಹಾ ಕ್ಯಾ ಬನೆಂಗೆ, ಈ ಥರ ನಾನು ಈ ದೇಹದಲ್ಲಿನೋ ಅತಿಥಿ ಈ ಪ್ರಪಂಚದಲ್ಲಿನೋ ಅತಿಥಿಯಾಗಿ ಬಂದಿದ್ದೇನೆ ಅಂತ ತಿಳ್ಕೊಂಡಾಗ ಭವಿಷ್ಯದಲ್ಲಿ ಏನಾಗ್ತೀರಿ? ಜಿತನಾ ಯಹಾ ಮೆಹಮಾನ್ ಬನೆಂಗೆ ಉತನಾ ಫಿರ್ ವಹಾ ವಿಶ್ವ ಕಾ ಮಾಲಿಕ್ ಬನೆಂಗೆ। ಎಷ್ಟೆಷ್ಟೋ ಸಂಗಮ ಯುಗದಲ್ಲಿ ನಮಗೆ ನಾವು ಅತಿಥಿ ಅಂತ ತಿಳ್ಕೊಂಡು ನಡೀತೀವಿ, ಅತಿಥಿಯಾಗಿ ಇರ್ತೀವಿ, ಅಷ್ಟೇ ನಾವು ಭವಿಷ್ಯದಲ್ಲಿ ವಿಶ್ವದ ಮಾಲೀಕ ಆಗ್ತೀವಿ। ಇಸ್ ದುನಿಯಾಕ್ಕೆ ಮಾಲೀಕ್ ನಹೀ ಹೇ, ಇಸ್ ದುನಿಯಾ ಮೇ ಹಮ್ ಮೆಹಮಾನ್, ಈ ಕಲಿಯುಗದ ಪ್ರಪಂಚಕ್ಕೆ ನಾವು ಮಾಲೀಕರಲ್ಲ, ಈ ಪ್ರಪಂಚದಲ್ಲಿ ನಾವು ಅತಿಥಿಯಾಗಿದ್ದೇವೆ।
ಕಲಿಯುಗದ ಜಗತ್ತಿಗೆ ನಾವು ಮಾಲೀಕರಲ್ಲ, ಇಲ್ಲಿ ನಾವು ಅತಿಥಿಯಾಗಿದ್ದೇವೆ. ನೈ ದುನಿಯಾಕೆ ಮಾಲೀಕ್ ಹೇ, ಯಹ ಜೋ ವ್ಯಕ್ತ ಭಾವ ಮೇ ಆ ಜಾತೆ ಉಸ್ಕಾ ಕಾರಣ ಯಹಿ ಹೇ, ಅಪ್ನೆ ಕೋ ಮೆಹಮಾನ್ ನಹಿ ಸಮಜ್ತೆ. ನಾವು ಹೊಸ ಪ್ರಪಂಚದ ಮಾಲೀಕರಾಗುವಂಥವ್ರು. ಆದ್ದರಿಂದ ಎಷ್ಟೆಷ್ಟು ನಮಗೆ ನಾವು ಅತಿಥಿ ಅಂತ ತಿಳ್ಕೋತೀವಿ, ಅಷ್ಟೇ ಅವ್ಯಕ್ತ ಸ್ಥಿತಿಯಲ್ಲಿ ಇರುವುದಕ್ಕೆ ಸಹಜ ಸಾಧ್ಯವಾಗ್ತದೆ. ಇನ್ನೂವರೆಗೂ ನಮ್ಮಲ್ಲಿ ವ್ಯಕ್ತ ಭಾವನೆ ಇದೆ ಅಂದರೆ ನಮಗೆ ನಾವು ಅತಿಥಿ ಅಂತ ತಿಳ್ಕೊಂಡಿಲ್ಲ. ವಸ್ತುವಂ ಪರ್ ಬಿ ಅಪ್ನ ಅಧಿಕಾರ ಸಮಜ್ತೆ, ಇಸ್ಲಿಯೇ ಉನ್ಮೆ ಅಟ್ಯಾಚ್ಮೆಂಟ್ ಹೋ ಜಾತಿ. ಅಗರ್ ಅಪ್ನೆ ಕೋ ಮೆಹಮಾನ್ ಸಮಝೋ ತೋ ಫಿರ್ ಯ ಸಭಿ ಬಾತೆ ಖತಮ್ ಹೋ ಜಾಯ್. ಅತಿಥಿಗಳು ಅನ್ಯರ ಮನೆಗೆ ಹೋದಾಗ ಆ ಮನೆಯ ವಸ್ತುಗಳ ಮೇಲೆ ಅವರಿಗೆ ಅಧಿಕಾರ ಇರೋದಿಲ್ಲ. ಆ ವಸ್ತುಗಳು ನಮ್ಮವು ಅಂತ ಅತಿಥಿಗಳಾದಂಥವರು ತಿಳ್ಕೊಳ್ಳೋದಿಲ್ಲ. ಹಾಗೆ ನಾವು ಸಹ ಕೆಲವು ದಿನಗಳ ಸಲುವಾಗಿ ಈ ದೇಹದಲ್ಲಿ ಅತಿಥಿಯಾಗಿ ಬಂದಿದ್ದೇವೆ, ಈ ಪ್ರಪಂಚದಲ್ಲಿ ಅತಿಥಿಯಾಗಿ ಬಂದಿದ್ದೇವೆ ಅಂತ ತಿಳ್ಕೊಂಡಾಗ ದೇಹಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳು, ಪದಾರ್ಥಗಳ ಮೇಲೇನೂ ನಮಗೆ ಅಧಿಕಾರ ಇರಬಾರದು. ಅದರ ಮೇಲೆ ನಮಗೆ ಮೋಹ ಮಮತ್ವ ಇರಬಾರದು. ಯಾವಾಗ ನಮಗೆ ನಾವು ಅತಿಥಿ ಅಂತ ತಿಳ್ಕೋತೀವಿ, ಆಗ ವಸ್ತುಗಳ ಆಕರ್ಷಣೆ, ಪದಾರ್ಥಗಳ ಆಕರ್ಷಣೆ, ದೇಹ ದೇಹದ ಸಂಬಂಧದ ಆಕರ್ಷಣೆ ಎಲ್ಲವೂ ಸಹ ಸಮಾಪ್ತಿ ಆಗಿಬಿಡ್ತದೆ. ಅಪ್ನಾ ಬ್ಯಾಂಕ್ ಬ್ಯಾಲೆನ್ಸ್ ಬಿ ನೋಟ್ ಕರ್ನಾ ಹೇ, ಜಿತನಾ ಕಮಾತೆ ಉತನಾ ಖಾತೆ ಹೇ, ಯಾ ಕುಚ್ ಜಮಾ ಭಿ ಹೋತಾ ಹೇ, ಟೋಟಲ್ ಹಿಸಾಬ್ ನಿಕಾಲಾ ಹೇ, ಕಿತನಾ ಜಮಾ ಕಿಯಾ ಹೇ, ಉಸ್ ಜಮಾ ಕೆ ಹಿಸಾಬ್ ಸೆ ಖುದ್ ಅಪ್ನೆ ಸೆ ಸಂತುಷ್ಟ ಹೋ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಸಹ ನೀವು ನೋಡ್ತಾ ಇರಬೇಕು, ನೋಟ್ ಮಾಡ್ಕೋಬೇಕು. ಎಷ್ಟು ನೀವು ಗಳಿಸ್ತಾ ಇದ್ದೀರಿ, ಅಷ್ಟು ತಿಂದು ಖಾಲಿ ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ಭವಿಷ್ಯಕ್ಕಾಗಿ ಉಳಿಸ್ತಾ ಇದ್ದೀರಾ, ಲೆಕ್ಕ ನೋಡ್ಕೊಳ್ಳಿ. ನಿಮ್ಮ ಜಮಾ ಖಾತೆಯನ್ನು ನೋಡಿದಾಗ ನಿಮಗೆ ಖುಷಿ ಆಗ್ತಾ ಇದೆಯಾ? ನಿಮ್ಮ ಖಾತೆಯಿಂದ ನೀವು ಸಂತುಷ್ಟ ಆಗಿದ್ದೀರಾ? ನಹಿ ತೋ ಜಮಾ ಕರ್ನೆ ಕಾ ಔರ್ ಕೋಯಿ ಸಮಯ ರಹಾ ಹುವಾ ಹೇ ಕ್ಯಾ, ಕಿತನಾ ಸಮಯ ಹೇ, ಸಮಯ ಬಿ ನಹಿ ಹೇ, ಸಂತುಷ್ಟ ಬಿ ನಹಿ ಹೇ, ತೋ ಫಿರ್ ಕ್ಯಾ ಹೋಗ. ಹಾಗಾದರೆ ಜಮಾ ಮಾಡ್ಕೊಳ್ಳಿಕ್ಕಾಗಿ ಬೇರೆ ಹೆಚ್ಚಿನ ಸಮಯ ನಿಮಗೆ ಸಿಗಲಿದೆಯೇನೋ? ಇಲ್ಲ ಅಂತ ಹೇಳ್ತಾರೆ ಬಾಬ. ಸಮಯನೂ ಕಡಿಮೆ ಇದೆ, ನೀವು ಸಂತುಷ್ಟನೂ ಆಗಿಲ್ಲ, ಬ್ಯಾಲೆನ್ಸೂ ಉಳಿಸ್ಕೊಂಡಿಲ್ಲ ಅಂದರೆ ನಿಮ್ಮ ರಿಸಲ್ಟ್ ಏನಾಗ್ತದೆ? ಅಭಿ ಸಭಿ ಕೋ ಯ ಖಾಸ್ ಧ್ಯಾನ್ ರಖನಾ ಚಾಹಿಯೇ, ಅಪ್ನಾ ಬ್ಯಾಲೆನ್ಸ್ ಬಢಾನಾ ಚಾಹಿಯೇ. ನಿಮ್ಮ ಪುಣ್ಯದ ಬ್ಯಾಲೆನ್ಸನ್ನು ಹೆಚ್ಚಿಸಿಕೊಳ್ಳಬೇಕು, ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗಿದೆ. ಕಮ್ ಸೆ ಕಮ್ ಇತನಾತೋ ಹೋನಾ ಚಾಹಿಯೇ ಜೋ ಖುದ್ ಸಂತುಷ್ಟರೇ. ನಿಮ್ಮ ಬ್ಯಾಲೆನ್ಸ್ ನೋಡಿದಾಗ ನಿಮಗೆ ಖುಷಿಯಾಗಬೇಕು, ನೀವು ಸಂತುಷ್ಟ ಆಗಬೇಕು. ಅಷ್ಟಾದರೂ ನೀವು ಜಮಾ ಮಾಡಿಕೊಳ್ಳಿ. ಅಪ್ನಿ ಕಮಾಯಿ ಸೆ ಖುದ್ ಬಿ ಸಂತುಷ್ಟ ನಹಿ ರಹೆಂಗೆ ತೋ ಔರೋಂಕೋ ಕ್ಯಾ ದೇಂಗೆ, ಏಕ ಏಕಕ್ಕೂ ಕಿತನಾ ಜಮಾ ಕರ್ನಾ ಹೇ, ಕ್ಯಾ ಸಿರ್ಫ ಅಪ್ನೆ ಲಿಯೇ ಜಮಾ ಕರ್ನಾ ಹೇ, ಯಾ ಔರೋಂಕೆ ಲಿಯೇ ಬಿ ಕರ್ನಾ ಹೇ. ನಿಮ್ಮ ಸಂಪಾದನೆಯಿಂದ ನೀವೇ ಸಂತುಷ್ಟ ಆಗಿಲ್ಲ ಅಂದರೆ ಜನರನ್ನು ಹೇಗೆ ಸಂತುಷ್ಟ ಮಾಡ್ತೀರಿ? ಒಬ್ಬೊಬ್ಬರು ನೀವು ಎಷ್ಟು ಜಮಾ ಮಾಡ್ಕೋಬೇಕು?
ಕೇವಲ ನಿಮ್ಮ ಸಲುವಾಗಿ ಜಮಾ ಮಾಡ್ಕೋಬೇಕು ಅಥವಾ ಅನ್ಯರಿಗೆ ಕೊಡುವುದಕ್ಕಾಗಿನೂ ಮಾಡಬೇಕು ಅವರೊಂಕೊ ದಾನ ಕರ್ನೆ ಕೇಲಿಯೆ ಜಮಾ ನಹಿ ಕರ್ನಾ ಹೇ ಕ್ಯಾ ಅನ್ಯ ಆತ್ಮರಿಗೆ ದಾನ ಕೊಡೋದಕ್ಕಾಗಿನೂ ನೀವು ಜಮಾ ಮಾಡ್ಕೋಬೇಕಾಗಿದೆ ಅನ್ಯರಿಗೆ ದಾನ ಕೊಡಲ್ವಾ ಐಸಾ ಸಮಯ ಅಭಿ ಆಯೇಗಾ जो सभी भिकारी रूप में आप लोगों से यह भीख मांगे मुंदे इंतह वंदु समय बरलिदे आग अनेक आत्मरु भिकारियागि भिकारिय रूपदल्ली निम्म हत्तिर भिक्षे बेडलु बरोरिद्दारे तो उन्होंको नहीं देंगे इतना जमा करना पड़ेगा ना ಯಾರು ನಿಮ್ಮ ಹತ್ತಿರ ಬೇಡೋದಕ್ಕೆ ಬರೋರಿದ್ದಾರೆಯೋ ಅವರಿಗೆ ಕೊಡುವಷ್ಟಾದರೂ ನೀವು ಜಮಾ ಮಾಡ್ಕೋಬೇಕು ಅಪನೆ ಲಿಯೇ ತೋ ಕರ್ನಾ ಹೀ ಲೇಕಿನ್ ಸಾಥ ಸಾಥ ಐಸಾ ದೃಶ್ಯ ಸಭಿಕೆ ಸಾಮ್ನೆ ಹೋಗಾ ಜೋ ಆಜ್ ಅಪನೆ ಕೋ ಭರ್ಪೂರ್ ಸಮಜ್ತೆ ಹೇ ವಹ ಬಿ ಭಿಕಾರಿ ಕೆ ರೂಪ ಮೇ आप सभी से भीख मांगेंगे अंतह वंदु दृश्य मुंदे बरलिदे यारु ईगा तमगे भरपूर अंत तिळ्कोंडिद्दारे अवरेल्लरू भिकारियागि निम्म हत्तिर भिक्षे बेडवरिद्दारे तो भीख कैसे देंगे जब जमा होगा तब ना हागाद्रे ಬೇಡಲಿಕ್ಕೆ ಬಂದಂಥ ಭಿಕ್ಷುಕರಿಗೆ ಭಿಕ್ಷೆ ಹೇಗೆ ಕೊಡ್ತೀರಿ ನಿಮ್ಮ ಹತ್ತಿರ ಜಮಾ ಇದ್ದರೆ ಮಾತ್ರ ಭಿಕ್ಷೆ ಕೊಡ್ತೀರಲ್ವಾ ದಾತಾಕ್ಕೆ ಬಚ್ಚೆ ತೋ ಸಭಿ ದೇನೆ ವಾಲೆ ಠಹರೆ ಆಪ್ ಸಭಿ ಕಿ ಏಕ್ ಸೆಕೆಂಡ್ ಕಿ ದೃಷ್ಟಿಕೆ ಅಮೂಲ್ಯ ಬೋಲ್ಕೆ ಬಿ ಪ್ಯಾಸೆ ರಹಿಂಗ್ ತಾವೆಲ್ಲ ದಾತನ ಮಕ್ಕಳು ಕೊಡುವಂಥವರಾಗಿದ್ದೀರಿ ನಿಮ್ಮ ಒಂದು ಕ್ಷಣದ ದೃಷ್ಟಿಯಿಂದ ನಿಮ್ಮ ಒಂದು ಶಬ್ದದಿಂದ ಬರುವಂಥವರು ತೃಪ್ತ ಆಗೋರಿದ್ದಾರೆ ನಿಮ್ಮ ಒಂದು ಕ್ಷಣದ ದೃಷ್ಟಿಯನ್ನು ತಗೋಬೇಕು ನಿಮ್ಮ ಶಬ್ದಗಳನ್ನು ಕೇಳಬೇಕು ಎಂಬ ಬಾಯಾರಿಕೆಯಿಂದ ಅವರು ನಿಮ್ಮ ಹತ್ತಿರ ಬರೋರಿದ್ದಾರೆ ऐसा अंतिम दृश्य अपने सामने रख पुरुषार्थ करो ऐसा न हो कि दर पर आई हुई कोई भूखी आत्मा खाली हाथ जाए साकार में क्या करके दिखाया अंतह वंदो अंतिम दृश्य सदा दिव्य नेत्र दींदा नोड़ता इरे ಆ ದೃಶ್ಯವನ್ನು ಮುಂದೆ ಇಟ್ಕೊಂಡು ಪುರುಷಾರ್ಥ ಮಾಡಿರಿ ಜಮಾ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಬರುವಂತಹ ಯಾವ ಆತ್ಮನೂ ಖಾಲಿ ಕೈಯಿಂದ ಹೋಗಬಾರದು ಸಾಕಾರ ಬ್ರಹ್ಮ ತಂದೆಯ ಚರಿತ್ರೆ ನೋಡಿದ್ದೀರಿ ಬ್ರಹ್ಮ ಬಾಬೋರ್ನ ನೋಡಿದ್ದೀರಿ ಏನು ಮಾಡಿ ತೋರಿಸಿದ್ರು ಕೋಯಿ ಬಿ ಆತ್ಮ असंतुष्ट होकर न जाए भल कैसे भी आत्मा हो लेकिन संतुष्ट होकर जाए ऐसी बातें सोचनी चाहिए सिर्फ अपने लिए नहीं ब्रह्मा बाबा विशेषवागि इदर बग्गे गमन कोड्तिद्रु एनु अंदरे अवर हत्तिर बंदंत याव आत्मवू सह असंतुष्ट आगि होगबारदु ಎಲ್ಲರೂ ಸಂತುಷ್ಟ ಆಗಿ ಹೋಗಬೇಕು ಎಂಬ ಮಾತಿನ ಬಗ್ಗೆ ವಿಶೇಷ ಗಮನ ಕೊಡ್ತಿದ್ರು ಎಲ್ಲರನ್ನು ಸಂತುಷ್ಟ ಮಾಡಿ ಕಳಿಸ್ತಿದ್ರು ಅದರ ಬಗ್ಗೆ ನೀವು ವಿಚಾರ ಮಾಡಿರಿ ಕೇವಲ ನಿಮ್ಮ ಸಲುವಾಗಿ ಜಮಾ ಮಾಡ್ಕೊಳ್ಳೋದಲ್ಲ ಜನರಿಗೆ ಹಂಚುವುದಕ್ಕಾಗಿ ಎಲ್ಲ ಖಜಾನೆಗಳನ್ನು ನೀವು ಜಮಾ ಮಾಡ್ಕೋಬೇಕು अभी आप रचयिता हो एक एक रचयिता के पीछे
फिर रचना भी। तामेल्लरू रचयिता आगिदिरि, ओब्बोब्बर हिंदे निम्म रचने, निम्म प्रजेगळु, निम्म भक्तरु, निम्म राजधानीने इदे। माँ बाप को जब तक बच्चे नहीं होते, माँ बाप की कमाई अपने प्रति होती, जब रचना होती है तो फिर रचना का भी पूरा ध्यान रखना पड़ता है। अपने लिए जो कमाई थी वह तो बहुत समय खाया मनाया, लेकिन अब अपनी रचना का भी ध्यान रखना है। हेगे ತಂದೆ ತಾಯಿಗಳು ಮಕ್ಕಳು ಇಲ್ಲದೇ ಇದ್ದಾಗ ಗಳಿಸಿದ್ದನ್ನೆಲ್ಲ ತಮಗಾಗಿ ಖರ್ಚು ಮಾಡ್ತಾರೆ, ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳ ಬಗ್ಗೆ ವಿಶೇಷ ಗಮನ ಕೊಡ್ತಾರೆ, ಅವರ ಸಲುವಾಗಿ ಖರ್ಚು ಮಾಡ್ತಾರೆ। ಹಾಗೆ ನೀವು ಸಹ ರಚಯಿತ ಆಗಿದ್ದೀರಿ, ಇಲ್ಲಿಯ ತನಕ ನೀವು ಗಳಿಸಿದ್ದನ್ನ ನೀವೇ ಊಟ ಮಾಡಿದ್ರಿ, ಮಜಾ ಮಾಡಿದ್ರಿ, ಈಗ ನಿಮ್ಮ ರಚನೆಯ ಬಗ್ಗೆ ಗಮನ ಕೊಡಿ। ಬರುವಂಥ ಪ್ರಜೆಗಳು ಭಕ್ತರಿಗೆ ಕೊಡುವಷ್ಟು ನೀವು ಜಮಾ ಮಾಡಿಕೊಳ್ಳಿ। ಆಪ್ನೆ ಅಪನಿ ರಚನಾ ದೇಖಿ ಹೇ, ಕಿತನಿ ರಚನಾ ಹೇ, ಛೋಟಿ ಹೇ ಯಾ ಬಡಿ ಹೇ, ಬಾಪ ದಾದಾ ಹರೇಕ್ ಕಿ ರಿಸಲ್ಟ್ ದೇಖ್ತೆ। ಪ್ರತಿಯೊಬ್ಬರ ಹಿಂದೆ ಅವರದೇ ರಚನೆ ಆಗಿರುವಂತಹ ಅನೇಕ ಪ್ರಜೆಗಳು ಅನೇಕ ಭಕ್ತರು ಇದ್ದಾರೆ, ಒಬ್ಬೊಬ್ಬರ ಹಿಂದೆ ಒಂದೊಂದು ರಾಜಧಾನಿ ಇದೆ, ಚಿಕ್ಕದಿರಬಹುದು ದೊಡ್ಡದಿರಬಹುದು। ಬಾಪ್ ದಾದ ಅಂತೂ ಪ್ರತಿಯೊಬ್ಬರ ರಿಸಲ್ಟನ್ನು ನೋಡ್ತಾ ಇದ್ದಾರೆ। ಏಕ್ ಏಕ್ ಸಿತಾರೆ ಕಿ ಕಿತನಿ ರಚನಾ ಹೇ, ಈ ಹಿಂದಿನ ಮುರಳಿಯಲ್ಲೂ ಸಹ ಬಾಬಾ ತಿಳಿಸಿಕೊಟ್ಟಿದ್ರು, ನೀವೆಲ್ಲರೂ ಭೂಮಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ, ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ಲೋಕನೇ ಅಡಗಿದೆ, ಒಂದೊಂದು ರಾಜಧಾನಿ ಇದೆ। ಜಿತನಿ ಯಹ ರಚನಾ ಹೋಗಿ ಉತನ ವಹಾ ಬಡಾ ರಾಜ್ಯ ಹೋಗ। ಸಂಗಮ ಯುಗದಲ್ಲಿ ಎಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡ್ತೀರಿ, ಎಷ್ಟು ಜನ ಭಕ್ತರನ್ನು ತಯಾರು ಮಾಡ್ತೀರಿ, ಅಷ್ಟೇ ದೊಡ್ಡ ರಾಜ್ಯ ನಿಮಗೆ ಭವಿಷ್ಯದಲ್ಲಿ ಸಿಗ್ತದೆ। ಯಹ ಕಿತನಿ ರಚನಾ ರಚಿ, ಅಪನಿ ರಚನಾ ದೇಖಿ ಹೇ, ಇಲ್ಲಿ ನೀವು ಎಷ್ಟು ರಚನೆ ಮಾಡಿದ್ದೀರಿ, ನಿಮ್ಮ ರಚನೆಯನ್ನು ನೋಡಿದ್ದೀರಾ। ಭವಿಷ್ಯಕ್ಕೋ ಜಾನ್ತೆ ಹೋ ರಚಯಿತಾ ತೋ ಸಭಿ, ಲೇಕಿನ್ ಬಡಿ ರಚನಾ ಕೀ ಹೇ ಯಾ ಛೋಟಿ ರಚನಾ ಕೀ ಹೇ, ನೀವೆಲ್ಲರೂ ರಚಯಿತ ಆಗಿದ್ದೀರಿ, ಎಲ್ಲರೂ ರಚಯಿತ ಅಂತೂ ಆಗೇ ಆಗಿದ್ದೀರಿ, ಆದರೆ ನಿಮ್ಮ ರಚನೆ ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ। ಆಶತೋ ಬಡಿ ಕೀ ಹೇ, ಬಡಿ ರಚನಾ ಕೇ ಸಾತ್ ಫಿರ್ ಜಿಮ್ಮೇವಾರಿಯಾ ಭೀ ಬಡಿ ಹೇ। ಯಾರಿಗೆ ದೊಡ್ಡ ರಾಜಧಾನಿ ಬೇಕು ಅಂತನಿಸ್ತದೆ ಅವರು ಇಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕಾಗ್ತದೆ। ಎಲ್ಲರಿಗೂ ಏನು ಆಸೆ ಇದೆ, ನನಗೆ ದೊಡ್ಡ ರಾಜ್ಯ ಬೇಕು ಅಂತ ಆಸೆ ಇದೆ ಅಂದ ಮೇಲೆ ಸಂಗಮ ಯುಗದಲ್ಲಿ ರಚನೆಯೂ ಸಹ ಅಂಥ ದೊಡ್ಡ ರಚನೆಯನ್ನು ನೀವು ಮಾಡಬೇಕು। ದೊಡ್ಡ ರಚನೆ ಮಾಡುವವರ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತದೆ, ಆ ಜವಾಬ್ದಾರಿಯನ್ನು ಸಹ ನಿಭಾಯಿಸಬೇಕು ಅಂತ ಬಾಬುರು ಇದರಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ। ಅಚ್ಚ ಓಂ ಶಾಂತಿ।